ಹೈ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ. ಇವತ್ತೊಂದು ರುಟೀನ್ ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ, ಹಾಗೆ ಅದ್ರ ಜೊತೆಗೆ ಹಬ್ಬದ ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನೆಲ್ಲ ಆನಂತರ ನೋಡೋಣ. ಮೊದಲನೇದಾಗಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಇಲ್ಲಿ ಸುಮಾರು 4-5 ರೀತಿ ತರಕಾರಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಕ್ಯಾರೆಟ್, ಬೀಟ್ರೂಟ್, ಕ್ಯಾಬೇಜ್, ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಮೆಣಸಿನಕಾಯಿ, ಇದಿಷ್ಟನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡ ನಂತರ ರಾಗಿ ಹಿಟ್ಟು ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಉಪ್ಪು, ಅರಶಿನ ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ಳೋಣ. ಪ್ರತಿ ಬ್ಲಾಗಲ್ಲೂ ಒಂದು ಡಯಾಬಿಟಿಸ್ ರೆಸಿಪಿ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಇದು ಕೂಡ ಡಯಾಬಿಟಿಸ್ ಇರೋರಿಗೆ ತುಂಬ ಒಳ್ಳೆಯದು. ಹಾಗೆ ನುಗ್ಗೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಫ್ರೆಶ್ಶಾಗಿ ತುರಿದಿರುವಂಥ ತೆಂಗಿನಕಾಯಿ ಹಾಕಿ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಈ ಹದಕ್ಕೆ ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ನಮಗೆ ರೊಟ್ಟಿ ತಟ್ಟೋದಕ್ಕೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಯಾಗಿ ಕಲಸಿ ರೆಡಿ ಮಾಡ್ಕೊಳ್ಳೋಣ. ಬಿಸಿನೀರು ಹಾಕಿಲ್ಲ, ನಾರ್ಮಲಾಗಿ ತಣ್ಣೀರು ಹಾಕಿನೇ ಹಿಟ್ಟು ಕಲಸಿದ್ದೀನಿ. ಹಾಗೆ ರೊಟ್ಟಿ ತಟ್ಟೋದಕ್ಕೆ ಬಟರ್ ಶೀಟ್ ಅಥವಾ ಈ ಥರದ ಬಾಳೆ ಎಲೆ ಉಪಯೋಗಿಸ್ಕೊಂಡು ಎಷ್ಟು ತೆಳ್ಳಗೆ ಬೇಕಾದ್ರೆ ನೀವು ರೊಟ್ಟಿ ತಟ್ಕೋಬೋದು. ಸ್ವಲ್ಪ ಎಣ್ಣೆ ಹಚ್ಕೊಂಡು ನಂತರ ಈ ಥರ ತೆಳ್ಳಗೆ ತಟ್ಕೊಂಡು ಮಧ್ಯಾಹ್ನಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಿ. ರೊಟ್ಟಿ ಬೇಯೋದಕ್ಕೆ ಈಸಿ ಆಗುತ್ತೆ. ಹಾಗೆ ನಾವು ತುಂಬ ಚಿಕ್ಕವರಿದ್ದಾಗ ರೊಟ್ಟಿಗೆ ಎಣ್ಣೆ ಹಾಕ್ತಾನೆ ಹಾಗೆ ಮಾಡ್ತಿದ್ರು, ನೀರು ಹಾಕಿ ಬೇಯಿಸ್ತಾ ಇದ್ರು. ಆಗೆಲ್ಲ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡೋರು, ಡೈಜೆಷನ್ ಈಸಿ ಆಗೋದು. ಆದರೆ ಇವಾಗ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡುವಂಥವ್ರಿಗೆ ಜೋಳದ ಹಿಟ್ಟಾಗಲಿ, ರಾಗಿ ಹಿಟ್ಟಾಗಲಿ, ಇದೆಲ್ಲ ಸ್ವಲ್ಪ ಡೈಜೆಷನ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಉಪಯೋಗಿಸ್ಕೊಂಡ್ರೆ ರೊಟ್ಟಿಗೆ ಮೆತ್ತಗೂ ಇರುತ್ತೆ, ಜೊತೆಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಡೈಜೆಷನ್ನೂ ಈಸಿ ಆಗುತ್ತೆ. ಈ ಥರ ಎರಡೂ ಕಡೆಗೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ಕೊಂಡು ತೆಕ್ಕೊಂಡ್ರೆ ರಾಗಿ ರೊಟ್ಟಿ ರೆಡಿ ಆಯಿತು. ತರಕಾರಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ನೆಂಚ್ಕೊಳ್ಳೋದಕ್ಕೂ ಬೇಕು ಅನ್ಸಲ್ಲ, ಹಾಗೆ ತಿನ್ಬೋದು ತುಪ್ಪ ಹಚ್ಕೊಂಡು. ಅಥವಾ ಮೊಸರಿಗೆ ಬೆಲ್ಲ ಹಾಕ್ಕೊಂಡು ತಿನ್ನೋಡಿ, ಅದೆಷ್ಟು ಚೆನ್ನಾಗಿರುತ್ತೆ ಅಂತ. ನಾವೆಲ್ಲ ತುಂಬ ಚಿಕ್ಕವರಲ್ಲಿ ಇದನ್ನು ಅದೆಷ್ಟು ಸರ್ತಿ ತಿಂದಿದ್ದೀವಿ. ಸೊ ನಮಗೆಲ್ಲ ಒಂದೊಂದು ರೊಟ್ಟಿ ಮಾಡಿ ಕೈ ಕೊಟ್ಬಿಡ್ತಿದ್ರು, ಓಡಾಡ್ಕೊಂಡು ತಿಂತಾ ಇರ್ತಿದ್ವಿ. ಇವತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಮತ್ತು ಚಟ್ನಿ ಸಾರು ಮಾಡ್ತಾಯಿದ್ದೀನಿ. ಇದು ಕೂಡ ಡಯಾಬಿಟಿಸ್ ಅಷ್ಟೇ ಅಲ್ಲ, ಎಲ್ಲರಿಗೂ ತುಂಬ ಒಳ್ಳೆಯದು. ಖಂಡಿತ ರೆಸಿಪಿ ಟ್ರೈ ಮಾಡಿ ನೋಡಿ. ಇವತ್ತಿನ ವೆದರ್ ಅದೆಷ್ಟು ಚೆನ್ನಾಗಿತ್ತಂದರೆ, ಬೆಳಗ್ಗೆಯಿಂದ ಲೈಟಾಗಿ ಬಿಸಿಲು ಬೀಳ್ತಾ ಇತ್ತು, ಈಗ ಬಿಸಿಲು ಜೊತೆಗೆ ಮಳೆನೂ ಬರ್ತಾ ಇದೆ. ಬಿಸಿಲು ಮತ್ತು ಮಳೆ ಎರಡನ್ನೂ ಒಟ್ಟಿಗೆ ನೋಡೋಕೆ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ನಾನು ಸ್ವಲ್ಪ ಹೊತ್ತು ವಿಂಡೋ ಹತ್ರ ನಿಂತ್ಕೊಂಡು ನೋಡಿ ಎಂಜಾಯ್ ಮಾಡ್ತಾ ಇದ್ದೆ. ಓಕೆ, ಇವತ್ತಿನ ಮಧ್ಯಾಹ್ನದ ರೆಸಿಪಿ ನಾನು ಈಗಾಗಲೇ ಲಾಂಗ್ ಬ್ಯಾಕ್ ಶೂಟ್ ಮಾಡಿದ್ದೆ. ಹೀರೆಕಾಯನ್ನೇ ಬಳಸ್ಕೊಂಡು ಮಾಡೋವಂಥ ಎರಡು ರೆಸಿಪಿ ಇವತ್ತು ನೋಡ್ಕೊಂಬರೋಣ. ಮೊದಲನೇದಾಗಿ ಬೇಳೆ ಫಸ್ಟೇ ಬೇಯಿಸೋಕೆ ಇಟ್ಕೊಂಡಿದ್ದೆ, ಅದರಲ್ಲಿ ಸ್ವಲ್ಪ ರುಬ್ಬೋದಕ್ಕೆ ಬೇಕಾಗುವಷ್ಟು ಒಂದು 2-3 ಸೌಟಷ್ಟು ತೆಕ್ಕೋತಾ ಇದ್ದೀನಿ. ಇದರ ನಂತರ ಇದಕ್ಕೆ ಬೇಯ್ತಾ ಇರುವಂಥ ಬೇಳೆ ಜೊತೆಗೇ ಹೀರೆಕಾಯನ್ನ ಕಟ್ ಮಾಡಿ ಹಾಕೋಣ. ಬಸ್ಸಾರಿಗೋಸ್ಕರ ಮಾಡ್ತಿರೋದ್ರಿಂದ ಯಾವಾಗಲೂ ಅಷ್ಟೇ ಬೇಳೆ ಯಾವಾಗಲೂ ಓಪನ್ ಪ್ಯಾನ್ ಎಲ್ಲ ಬೇಯಿಸ್ಕೋಬೇಕು. ಕುಕ್ಕರಲ್ಲಿ ಹಾಕ್ಬಿಟ್ರೆ ನುಣ್ಣಗಾಗುತ್ತೆ. ಸ್ವಲ್ಪ ಒಂದು 70% ಬೆಂದಿದೆ ಅಂತ ಗೊತ್ತಾದ ನಂತರ ಹೀರೆಕಾಯನ್ನ ಕಟ್ ಮಾಡಿರೋದನ್ನು ಹಾಕಿದ್ದೀನಿ. ಸ್ವಲ್ಪ ಅರಶಿನ, ಉಪ್ಪು ಹಾಕಿ ಬೇಯಿಸ್ಕೋತಾ ಇರೋಣ. ಅದು ಬೇಯೋಷ್ಟರಲ್ಲಿ ಇನ್ನೊಂದು ಕಡೆ ಖಾರಕ್ಕೆ ಬೇಕಾಗಿರೋದನ್ನು ಹುರ್ಕೊಳ್ಳೋಣ. ಖಾರಕ್ಕೆ ತಕ್ಕಷ್ಟು ಒಂದು ಮೆಣಸಿನಕಾಯಿ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಒಂದು ಸ್ಪೂನಷ್ಟು ಜೀರಿಗೆ, ಇದಿಷ್ಟನ್ನು ಎಣ್ಣೆನೇ ಹಾಕ್ತೇ ಹಿಂಗೆ ಡ್ರೈ ಆಗಿನೇ ಸ್ವಲ್ಪ ಹೊತ್ತು ಹುರ್ಕೋಬೇಕು, ಇದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ. ಇದನ್ನೇ ಬೇಳೆಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಹಸಿಯಾಗಿರುವಂಥ ಒಂದು ಗಡ್ಡೆ ಬೆಳ್ಳುಳ್ಳಿ, ಹಸಿಯಾಗಿರುವಂಥ ಒಂದು ಈರುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಏನು ಹೀರೆಕಾಯನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ನಂತರ ನಾವು ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಫಸ್ಟ್ ನೀರು ಹಾಕ್ಬಿಟ್ರೆ ಇದು ನುಣ್ಣಗಾಗಲ್ಲ. ಬೇಳೆ ಎಲ್ಲ ಸ್ವಲ್ಪ ಓಡಿಸ್ಕೊಂಡ ನಂತರ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ಈಗಾಗಲೇ ಬೇಯಿಸೋಕ್ಕಿಟ್ಟಿರುವಂಥ ಹೀರೆಕಾಯಿ ಬೇಳೆ ಕೂಡ ಬೆಂದಿರುತ್ತೆ. ಯಾವುದೇ ಬಸ್ಸಾರಾದ್ರೂ ಹೀಗೇ ಮಾಡ್ಕೊಳ್ಳೋದು. ಸೊ ಯಾವ ತರಕಾರಿ ಉಪಯೋಗಿಸ್ಕೊಂಡ್ರೂ ನಿಮಗೆ ಓಪನ್ ಪ್ಯಾನಲ್ಲೇ ಬೇಯಿಸ್ಕೋಬೇಕು. ಒಗ್ಗರಣೆಗೋಸ್ಕರ ಫಸ್ಟ್ ಇಲ್ಲಿ ಎಣ್ಣೆನಲ್ಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನಕಾಯಿ, ಕರಿಬೇವು ಎಲ್ಲ ಹಾಕಿ ಆನಂತರ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಇದು ಬಸ್ಸಾರು ಜೊತೆಗೆ ಮಾಡುವಂಥ ಪಲ್ಯಕ್ಕೋಸ್ಕರ ಸಿಂಪಲ್ ಆಗಿರುವಂಥ ಒಂದು ಒಗ್ಗರಣೆ ಮಾಡ್ಕೋಬೋದು. ಅದಾದ ನಂತರ ಬೇಯಿಸಿರುವಂಥ ಸೊಪ್ಪು ಏನು ಹೇಳ್ತಾರೆ, ಹೀರೆಕಾಯಿ ಮತ್ತು ಬೇಳೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೇಸ್ಟ್ ಚೆಕ್ ಮಾಡಿಕೊಂಡು ಉಪ್ಪು ಬೇಕು ಅಂದರೆ ಈ ಟೈಮಲ್ಲಿ ಹಾಕ್ಕೋಬೋದು. ಸೊ ಇದೇ ಥರನೇ ನೀವು ಸೊಪ್ಪಿಂದ ಮತ್ತು ಅವರೆಕಾಳಿಂದ, ಹಲಸಂದಿ ಕಾಳಿಂದ ಎಲ್ಲ ರೀತಿ ಬಸ್ಸಾರು ಸೇಮ್ ಮಾಡ್ಕೋಬೋದು. ಪಲ್ಯ ಆದ ನಂತರ ಸಾಂಬಾರು ಒಗ್ಗರಣೆ ಮಾಡ್ತಾಯಿದ್ದೀನಿ. ಸಾಂಬಾರಿಗೂ ಸೇಮ್ ಹೀಗೇ ಸಾಸಿವೆ, ಈರುಳ್ಳಿ, ಜಜ್ಜಿರುವಂಥ ಸ್ವಲ್ಪ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವೆಲ್ಲ ಹಾಕಿ ಸ್ವಲ್ಪ ಹುರ್ಕೊಂಡ ನಂತರ ರುಬ್ಬಿಟ್ಟಿರುವಂಥ ಖಾರ ಹಾಕ್ಕೊಳ್ಳೋಣ. ಈ ಬಸ್ಸಾರು ನೀವು ಒಂದಿನ ಅಲ್ಲ 2 ದಿನ ಇಟ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಮಳೆಗಾಲದಲ್ಲಿ ಈ ಥರದ ಬಸ್ಸಾರಿಗೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿನ್ನೋಕೆ ಅದೆಷ್ಟು ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾವು ಬೇರೆ ನೀರು ಹಾಕೋಬಾರ್ದು. ಬೇಳೆ ಏನು ಬೇಯಿಸಿಟ್ಕೊಂಡಿರೋ ನೀರೇನಿರುತ್ತೆ ಅದೇ ನೀರನ್ನೇ ಹಾಕಿ ಉಪ್ಪು ಖಾರ ಎಲ್ಲ ಟೇಸ್ಟ್ ಚೆಕ್ ಮಾಡಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು. ಬಸ್ಸಾರು ಜಾಸ್ತಿ ಕುದಿಸ್ಬಾರ್ದು. ಬಸ್ಸಾರು ಮತ್ತು ಪಲ್ಯ ರೆಡಿ ಮಾಡ್ಕೊಂಡ ನಂತರ ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಮಾಡೋದಕ್ಕೋಸ್ಕರ ಫಸ್ಟ್ ಇದನ್ನೆಲ್ಲ ಹುರ್ಕೊಂಬೇಡ. ಒಂದು ಸ್ವಲ್ಪ ಎಣ್ಣೆನಲ್ಲಿ 1 ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ, ಒಂದು 3 ಇಲ್ಕಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಮೆಣಸಿನಕಾಯಿ, 1 ಸ್ಪೂನಷ್ಟು ಜೀರಿಗೆ,
ಒಂದು ಸ್ವಲ್ಪ ಮೆಂತ್ಯೆ, ಒಂದು 10 ಕಾಳಷ್ಟು ಮೆಂತ್ಯೆ ಹಾಕಿ ಫಸ್ಟ್ ಇದನ್ನು ಹುರ್ಕೋಬೇಕು. ಇದೆಲ್ಲ ಚೆನ್ನಾಗಿ ಘಮ್ ಅಂತ ಸ್ಮೆಲ್ ಬಂದ ನಂತರ ಒಂದು ಈರುಳ್ಳಿ, ಹಾಗೆ ನಾವು ತೆಗೆದಿಟ್ಕೊಂಡಿರೋವಂಥ ಸಿಪ್ಪೆ, ಹೀರೆಕಾಯಿ ಸಿಪ್ಪೆ ಹಾಕಿ ಚೆನ್ನಾಗಿರಲಿರೋವಂಥ ಹಸಿ ಅಂಶ ಹೋಗೋವರೆಗೂ 2-3 ನಿಮಿಷ ಸಣ್ಣ ಉರಿನಲ್ಲಿ ಹುರ್ಕೋಬೇಕು. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಮತ್ತು ಇನ್ನೊಂದ್ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಚಟ್ನಿ ನೀವು ಒಂದಿನ ಇನ್ನೂ ಒಂದಿನ ಇಟ್ಕೊಂಡು ತಿನ್ನಬೇಕು ಅಂತಂದರೆ ನೀರು ಹಾಕ್ತೇನೆ ರುಬ್ಬಬೇಕು. ನೀರು ಹಾಕ್ಬಿಟ್ರೆ ಬೇಗ ಚಟ್ನಿ ಹಾಳಾಗುತ್ತೆ. ಸೊ ನೀರು ಹಾಕ್ತೇನೆ ಈ ರೀತಿ ನುಣ್ಣಗೆ ರುಬ್ಬಿ ಇಟ್ಕೊಂಡ ನಂತರ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಸಾಸಿವೆ, ಉದ್ದಿನ ಬೇಳೆ, ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಈ ಚಟ್ನಿ ನಾವು ಉಪ್ಪು ಹೆಸರು ಖಾರ ಎಲ್ಲ ಹೇಗೆ ರೊಟ್ಟಿ ಚಪಾತಿಗಳನ್ನ ನೆಂಚ್ಕೊಂಡು ತಿಂತೀವಲ್ಲ ಅದೇ ರೀತಿ ತಿನ್ಬೋದು. ಅಥವಾ ಬಿಸಿ ಅನ್ನಕ್ಕೆ ಈ ಹೀರೆಕಾಯಿ ಚಟ್ನಿ ಹಾಕ್ಕೊಂಡು ತಿನ್ನೋಕ್ಕೂ ಕೂಡ ತುಪ್ಪದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಇವತ್ತಿನ ಮಧ್ಯಾಹ್ನದ ಲಂಚ್ ರೆಸಿಪಿ. ಸುಮಾರು ಜನ ಕೇಳ್ತಾನೆ ಇರ್ತಾರೆ, ಯಾಕೆ ಇವಾಗ ಶಾರ್ಟ್ ವೀಡಿಯೋ ಹಾಕ್ತಾ ಇದ್ರಾ, ಲಾಂಗ್ ವೀಡಿಯೋ ನಮಗೆ ತುಂಬ ಇಷ್ಟ, ಲಾಂಗ್ ವೀಡಿಯೋ ಹಾಕಿ ಅಂತ. ಖಂಡಿತ ಲಾಂಗ್ ವೀಡಿಯೋ ಕೂಡ ಹಾಕ್ತಿರ್ತೀನಿ. ಶಾರ್ಟ್ ವೀಡಿಯೋ ಹಾಕೋ ರೀಸನ್ ಏನಂದರೆ ಕೆಲವು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಂಥ ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೋಬೋದು, ಹಾಗೆ ಕೆಲವು ರೆಸಿಪೀಸ್ ಶೇರ್ ಮಾಡ್ಕೋಬೋದು. ಒಂದು ಟಚ್ ಬಿಟ್ಟು ಹೋಗಬಾರ್ದು ಅಂತ ಅದಕ್ಕೋಸ್ಕರ ಅಟ್ಲೀಸ್ಟ್ ನನಗೆ ದೊಡ್ಡ ವ್ಲಾಗ್ ಹಾಕೋಕ್ಕಾಗಿಲ್ಲ ಅಂದರೆ ಮಧ್ಯದಲ್ಲಿ ಶಾರ್ಟ್ ಆಗಿರುವಂಥ ಒಂದು ವೀಡಿಯೋ ಹಾಕೋಣ ಅಂತ ಅದಕ್ಕೋಸ್ಕರ ಹಾಕ್ತಿರ್ತೀನಿ ಅಷ್ಟೇ. ಸೊ ಲಾಂಗ್ ವೀಡಿಯೋ ಅಂತೂ ಖಂಡಿತ ಬಂದೇ ಬರುತ್ತೆ. 2 ದಿನಕ್ಕೆ ಒಂದು ಸತಿನಾದರೂ ನಾನು ಮಿಸ್ ಮಾಡಿದೆ ವ್ಲಾಗ್ ಹಾಕ್ತಾ ಇರ್ತೀನಿ. ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಈ ಫೇಷಿಯಲ್ ಬ್ರಷ್ನ ಹೇಗೆ ಪ್ರಿಯ ಉಪಯೋಗಿಸ್ತಾಳೆ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಅಂತ. ಬನ್ನಿ, ಈ ಬ್ರಷ್ ಬಗ್ಗೆ ನನಗಂತೂ ಏನು ಅಂತ ಗೊತ್ತಿಲ್ಲ. ಸೊ ಪ್ರಿಯಾನ ಇದ್ರ ಬಗ್ಗೆ ಹೇಳ್ತಾಳೆ, ಹಾಗೆ ಹೇಗೆ ಯೂಸ್ ಮಾಡೋದು ಅಂತ ಕೂಡ ನಿಮಗೆ ತೋರಿಸ್ತಿದ್ದಾಳೆ. I got this face brush MINISO ಇಂದ ಸಿಕ್ಕಿದ್ರು, ಬಟ್ ಅಮೆಝಾನ್ ಅಲ್ಲ ಇತ್ತು. ಐ ವಾಂಟೆಡ್ ಟು ಟೇಕ್ ಸಮಥಿಂಗ್ ಫ್ರಮ್ MINISO. ಮಮ್ಮಿಗೆ ಎಷ್ಟು ದಿನದಿಂದ ಹೇಳ್ತೇನೆ ಅಮ್ಮ MINISO ಹೋಗೋಣ ಹೋಗೋಣ ಅಂತ, ಬಟ್ ಫೈನಲಿ ಐ ಗಾಟ್ ದಿಸ್ ಒನ್. ಎಷ್ಟು ಅಫೋರ್ಡಬಲ್ ಆಗಿದೆ ಅಂಡ್ ಇಟ್ಸ್ ವೆರಿ ಕ್ಯೂಟ್. ಯಾಕೆ ಇದು ಪರ್ಪಸ್ ಯಾಕೆ ನಾನು ತಗೊಂಡಿತ್ತು ಅಂತಂದ್ರೆ, ವೆನವರ್ ವಿ ವಾಶ್ ಆ ಫೇಸ್, ಡೆತ್ ಸೆಲ್ಸ್ ಇರುತ್ತಲ್ಲ, ಡೆತ್ ಸ್ಕಿನ್ ಇರುತ್ತಲ್ಲ, ಆರ್ ಇವನ್ ದ ವೈಟ್ ಹ್ಯಾಂಡ್ಸ್, ಅದೆಲ್ಲ ವಿತ್ ಅವರ್ ಹ್ಯಾಂಡ್ಸ್ ಅದು ಹೋಗಲ್ಲ, ಸ್ಕ್ರಬ್ ಯೂಸ್ ಮಾಡ್ಬೇಕಾಗತ್ತಲ್ಲ. ಸೊ ಆ ಟೈಮಲ್ಲಿ ವಿ ಕಾಂಟ್ ಯೂಸ್ ಸ್ಕ್ರಬ್ ಎವ್ರಿ ಡೇ ಆನ್ ಅವರ್ ಫೇಸ್. ಸೊ ಆ ಥರ ಅದಕ್ಕೋಸ್ಕರ ಈ ಥರ ಸಾಫ್ಟ್ ಸಿಲಿಕಾನ್ ಬ್ರಷ್ ಇದೆ ಅಲ್ವಾ, ಸೊ ವಿಚ್ ಇಸ್ ವೈ ನಾನು ಫೇಸ್ ವಾಶ್ ಮಾಡುವಾಗ ಆರ್ ಫೇಸ್ ಕ್ಲೆನ್ಸ್ ಮಾಡುವಾಗ ಐ ಯೂಸ್ ದಿಸ್ ಬ್ರಷ್. ಸೊ ಅದಕ್ಕೋಸ್ಕರ ಅಂತ ತರಿಸಿದ್ದು. ಮಳೆನೂ ಇದೆ, ಗಾಳಿನೂ ಇದೆ, ಬಿಸಿಲು ಇದೆ, ಎಲ್ಲನೂ ಚೆನ್ನಾಗಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮಳೆಗಾಲ ಬಂತು ಅಂದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಸ್ಯಾರಿ ಶಾಪಿಂಗ್, ಇದು ಒಂದು ಹೆವಿ ರೇಷ್ಮೆ ಸೀರೆ, ನಾನು ಲಾಸ್ಟ್ ಇಯರ್ ತಗೊಂಬಂದಿದ್ದು. ನಾನು ಇದು ಹೇಗೆ ತಗೊಂಬಂದಿನೋ ಹಂಗೆ ಇಟ್ಟಿದ್ದೀನಿ. ಇದನ್ನ ಒಂದು ವಿಶೇಷವಾಗಿರುವಂಥ ಒಂದು ದಿನಕ್ಕೆ ಉಪಯೋಗಿಸ್ಕೋಬೇಕು ಅಂತ ಹಂಗೆ ಇಟ್ಟೆ. ರೀಸನ್ ಏನಂದ್ರೆ ತುಂಬ ಬ್ಯೂಟಿಫುಲ್ ಆಗಿದೆ, ಕಲರ್ ನಂಗೆ ತುಂಬ ಇಷ್ಟ ಆಯಿತು. ನಾನು ಇದು ಆ್ಯಕ್ಚುಲಿ ಪ್ರೀಯಿಂಗ್ ಅಂತ ತೊಗೊಂಬಂದೆ, ಬಟ್ ಪ್ರೀಯಿಂಗ್ ಇಷ್ಟ ಆಗಲಿಲ್ಲ, ವಾಪಸ್ ಕೊಡೋಕೆ ನನಗೂ ಇಷ್ಟ ಆಗಲಿಲ್ಲ. ತುಂಬ ಚೆನ್ನಾಗಿತ್ತು. ನೀವು ಹೊರಗಡೆ ಇದನ್ನೇನಾದ್ರೂ ತೊಗೋಬೇಕು ಅಂದರೆ ಶಾಪಲ್ಲಿ ತುಂಬ ದುಬಾರಿ ಆಗುತ್ತೆ. ನಾವು ನೇಕರ್ ಹತ್ರ ತೊಗೊಂಬಂದಿದ್ದರಿಂದ ಸ್ವಲ್ಪ ಕಡಿಮೆ ಪ್ರೈಸ್ಗೆ ಸಿಕ್ತು. ನನಗಿದು ಹೇಳಬೇಕಂದ್ರೆ 8,000 ರೂಪಾಯಿ, ಇದು 8,000 ಚಿಲ್ಲರೆ, 8,000 ರೂಪಾಯಿಗೆ ಬಂದಿತ್ತು. ಇದನ್ನು ನೀವು ಅಂಗಡಿಯಲ್ಲಿ ತೊಗೋಬೇಕು ಅಂದರೆ ಮ್ಯಾಕ್ಸಿಮಮ್ 25,000 to 30,000 ಅಂತೂ ಹೇಳೇ ಹೇಳ್ತಾರೆ. ಸೊ ತುಂಬ ಹೆವಿ ಏನು ವರ್ಕ್ ಇರುವಂಥ ಸ್ಯಾರಿ. ಪೂರ್ತಿಯಾಗಿ ನೀವು ಇಲ್ಲೇ ನೋಡ್ತೀರಾ ಮ್ಯಾಂಗೋ ಏನು ಹೇಳ್ತಾರೆ ಡಿಸೈನ್ ಏನಿದೆ ಅದೇ ಥರ ಡಿಸೈನ್ ಇದೆ. ಹಾಗೆ ಪಲ್ಲು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನಾನು ತೋರಿಸಿರುವಂಥ ಈ ಬ್ಲೂ ಸ್ಯಾರಿ ಸ್ವಲ್ಪ ವೆಯ್ಟ್ ಕೂಡ ಇದೆ, ಹಾಗೆ ಹೆವಿ ವರ್ಕ್ ಇದೆ. ಪೂರ್ತಿ ಸೀರೆ ಕಲಾಬತ್ ವರ್ಕ್ ಮಾಡಿದ್ದಾರೆ, ಹಾಗೆ ಪ್ರೀಯಿಂಗ್ ಅದು ಭಾರ ಜಾಸ್ತಿ ಇದೆ ಅಂತನೋ ಕಾರಣಕ್ಕೆ ಅಥವಾ ಹೆವಿ ವರ್ಕ್ ಇದೆ ಅಂತನೋದಕ್ಕೋಸ್ಕರ ಅವಳಿಗೆ ಇಷ್ಟ ಆಗಿಲ್ಲ. ಈ ಥರದ ಸಿಂಪಲ್ ಸ್ಯಾರಿ ಅವಳಿಗೆ ತುಂಬ ಇಷ್ಟ. ಈ ಸ್ಯಾರಿ ತೊಗೊಂಬಂದಿರೋವಂಥ ಸ್ಯಾರಿ ಇದು ಗ್ರೀನ್ ಸ್ಯಾರಿ, ಹಾಗೆ ಇದೇ ಥರದ್ದು ಇನ್ನೊಂದು ಗ್ರೀನ್ ಸ್ಯಾರಿ ಕೂಡ ಇದೆ ಪ್ರೀಯಿನ ಹತ್ರ. ಸೊ ಟೋಟಲಿ ನನ್ನ ಹತ್ರ 3 ಹೊಸ ಸೀರೆಗಳಿದೆ. ಇದು 3ರಲ್ಲಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಕಳ್ಸೋಕ್ಕೆ ಯಾವುದನ್ನು ಉಡಿಸ್ಬೇಕು ಅಂತ ತುಂಬ ಕನ್ಫ್ಯೂಷನ್ ಇದೆ. ಸೊ ನೀವು ಸಜೆಸ್ಟ್ ಮಾಡಿ ಯಾವುದನ್ನು ಉಡಿಸ್ಬೋದು ಅಂತ. ನನಗೆ ಈ ಸೀರೆ ನಂಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ನೆರಿಗೆಗಳೆಲ್ಲ ನೀಟಾಗಿ ಕೂರುತ್ತೆ, ಏನು ಬಿನ್ಗೆಗೆ ಉಡಿಸೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಗ್ರೀನ್ ಸ್ಯಾರಿ 2 ಇದೆ, ಬ್ಲೂ 1 ಇದೆ. ಇದು 3ರಲ್ಲಿ ಯಾವುದನ್ನು ಉಡಿಸ್ಲಿ ಅಂತ ನೀವು ನನಗೆ ಸಜೆಸ್ಟ್ ಮಾಡಿದ್ರೆ ಅದನ್ನೇ ಈ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳ್ಸೋಕ್ಕೆ ಉಡಿಸ್ತೀನಿ. ಸೊ ಇದು 3 ನನ್ನ ಹತ್ರ ಇರೋವಂಥ ಹೊಸ ಸೀರೆಗಳು. ಹಾಗೆ ಹಬ್ಬಕ್ಕೋಸ್ಕರ ತಂದಿರೋದು ಈ ಸತಿ 1 ಸೀರೆ ಮಾತ್ರ, ಅದು ಮೇಲ್ಗಡೆ ನಾನು ಇವತ್ತು ಏನು ತೋರಿಸ್ತೀನಿ ರೀಸೆಂಟಾಗಿ ಅದು ಮಾತ್ರ ಹೊಸ ಸೀರೆ. ಝುಝು
ಜೂಜೋ ಅವಳ ಬಾಯ್ ಫ್ರೆಂಡ್ ವಾಕಿಂಗ್ ಬಂದಾಗೆಲ್ಲ ಹೋಗಿ ನೋಡ್ತಾ ಇರ್ತಾಳೆ. ಇವಾಗಲೂ ಒಬ್ಬ ವಾಕಿಂಗ್ ಬಂದಿದ್ಯಾ ಅಂತ ವಿಂಡೋ ಕಡೆ ನೋಡ್ತಾಳೆ. ಏನು ತಿಂತಾ ಇದೆ ಚಿನಿ? ಸ್ನೂಫಿ, ಏನಿದೆ ಅದರಲ್ಲಿ? ಜುಜು, ಸ್ನೂಫಿಗೆ ಇಷ್ಟ ಆಗೋದು ಎರಡೇ ಎರಡು, ಅದು ಒಂದು ವಾಕಿಂಗ್ ಮತ್ತೊಂದು ಜುಜು. ಜೂಜು ಅಂತ ನಮ್ಮ ಮನೆ ಪಕ್ಕದಲ್ಲಿ ಒಂದು ನಾಯಿ ಇತ್ತು, ಅದು ಅವರು ರೆಂಟಿಗಿದ್ರು. ಅವರು ನಾಯಿ ಕರ್ಕೊಂಡ್ಬರ್ತಾಯಿದ್ರು ಈ ಕಡೆ ವಾಕಿಂಗಿಗೆ, ಬಂದಾಗೆಲ್ಲ ಅಲ್ಲಿ ವಿಂಡೋ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಿದ್ಲು. ಈಗ ಅವರು ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋದ್ಮೇಲೆ ಈ ಕಡೆ ಬರೋದು ತುಂಬ ಕಮ್ಮಿಯೇ. ಆದರೆ ಅವಳಿಗೆ ಆ ಹೆಸರು ಹೇಳಿದ್ರೆ ಸಾಕು, ಅವ್ಳು ವಿಂಡೋ ಹತ್ರ ನಿಂತ್ಕೊಂಡು ನೋಡ್ತಿರ್ತಾಳೆ ಜೂಜು ಬಂತ ಅಂತ. ಅದೊಂದು ನಾಯಿ ಕಂಡ್ರೆ ಮಾತ್ರ ಅವಳಿಗೆ ತುಂಬ ಇಷ್ಟ. ಸೊ ಅದು ಪುಟ್ಟದಾಗಿ ಕ್ಯೂಟಾಗಿ ಟೇಸ್ಟ್ ಇತ್ತು, ಅದನ್ನು ನೋಡಿದ್ರೆ ನಮಗೂ ಖುಷಿ ಆಗತ್ತಿತ್ತು, ಅದನ್ನ ಎತ್ಕೋಬೇಕು ಮುದ್ದು ಮಾಡಬೇಕು ಅಂತ. ಅವಳಿಗೂ ಅದು ಅಷ್ಟೇ ಇಷ್ಟ. ಅದಕ್ಕೆ ಅದರ ಹೆಸರು ಹೇಳಿದ ತಕ್ಷಣ ಫಸ್ಟ್ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾಳೆ ಬಂದಿದೆಯಾ ಇಲ್ವಾ ಅಂತ. ಇದೇ ಫಸ್ಟ್ ಟೈಮ್ ನಾವು ನಮ್ಮ ಅಪ್ಪ ಅಮ್ಮನ ಮನೆಗೆ ಸ್ನೂಫಿನ ಕರ್ಕೊಂಡೋಗಿದ್ದು. ತುಂಬ ಹಿಂಸೆ ಆಗೋಯಿತು, ಹಿಂದೆಗಡೆ ಕಾರಲ್ಲಿ ಅವಳನ್ನ ಕೂರಿಸ್ಕೊಂಡು ಹೋಗಿದ್ದು. ಜೊತೆಗೆ ಇದೇ ಫಸ್ಟ್ ಟೈಮ್ ಅವಳನ್ನ ಇಷ್ಟು ದೂರ ಕಾರಲ್ಲಿ ಕರ್ಕೊಂಡು ಹೋಗಿದ್ದು ಕೂಡ. ಕಾರಲ್ಲಿ ಯಾವತ್ತೂ ಅವಳನ್ನ ಕರ್ಕೊಂಡು ಹೋಗೇ ಇಲ್ಲ, ಗಾಡಿನಲ್ಲಿ ಕೂಡ ಅವಳು ಕುತ್ಕೊಳ್ಳೋಕೆ ಬರಲ್ಲ ಅಂತ. ಸ್ವಲ್ಪ ದೂರ ಸುಮ್ಮನೆ ಹಂಗೆ ಏನೋ ಒಂದು 10 ಹೆಜ್ಜೆ ಅಷ್ಟು ದೂರ ಗಾಡೀಲಿ ಕರ್ಕೊಂಡು ಹೋಗ್ತಿದ್ವಿ. ಬಟ್ ಇಷ್ಟು ದೂರ ಅವಳನ್ನ ಕರ್ಕೊಂಡು ಹೋಗಿದ್ದೆ ಒಂದು ಚಾಲೆಂಜಿಂಗ್ ಥರ ಇತ್ತು ನಮಗೆ. ಹಿಂದೆನೆ ಕುತ್ಕೋತಾ ಇರಲಿಲ್ಲ, ಸೀಟ್ ಮೇಲೆಲ್ಲ ಹತ್ಕೊಂಡು. ಅದ್ರ ಜೊತೆಗೆ ಮಕ್ಕಳನ್ನ ಬೇರೆ ಕರ್ಕೊಂಡು ಹೋಗಿದ್ವಿ, ನನ್ನ ತಮ್ಮನ ಮಕ್ಕಳನ್ನೆಲ್ಲ. ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗೋಯ್ತು. ಸೊ ತುಂಬ ಭಯ ಪಟ್ಕೊಂಡ್ಬಿಟ್ಟಿದ್ಲು, ಹೆದರ್ಕೊಂಡ್ಬಿಟ್ಟಿದ್ಲು. ಅಲ್ಲಿ ಹೋದ್ಮೇಲೆ ಕೂಡ ಅವಳಿಗೆ ಅಡ್ಜಸ್ಟ್ ಆಗಲೇ ಇಲ್ಲ ನಮ್ಮ ತಾಯಿ ಮನೇಲಿ, ಅವಳು ಅಲ್ಲಿ ಸುಧಾರಿಸೋದೇ ಕಷ್ಟ ಆಗೋಯ್ತು. ಸೊ ಹಿಂಗೋ ಮಾಡಿ ಅವತ್ತು ನೈಟ್ ಹಸ್ಬೆಂಡ್ ಅಲ್ಲೇ ಹೊರಗಡೆನೇ ಪಪ್ಪ ಪೆಂಚ ಇದನ್ನು ಹಾಕ್ಕೊಂಡು ಏನೋ ಕಾಟ್ ಹಾಕ್ಕೊಂಡು ಅಲ್ಲೇ ಮಲ್ಕೊಂಡಿರಿ ಇವಳನ್ನ ಸಮಾಧಾನ ಮಾಡೋಕ್ಕೋಸ್ಕರ. ಅನ್ಫಾರ್ಚುನೇಟ್ಲಿ ನಮಗೆ ಗೊತ್ತಿಲ್ಲದೆ ಅಲ್ಲಿ ಸರೌಂಡಿಂಗಲ್ಲಿ ಗ್ರಿಲ್ ಬೇರೆ ಹಾಕ್ಸಿದ್ರು, ನಮಗೆ ಐಡಿಯಾನೇ ಇರಲಿಲ್ಲ ಆ ಥರದ್ದು ಒಂದು ಗ್ರಿಲ್ ಹಾಕ್ಸಿದ್ರೆ ಅಂತ. ಒಂಥರ ಸ್ನೂಫಿಗೇನೆ ಹೇಳಿ ಮಾಡಿಸ್ದಂಗೆ ಆಗೋಗಿತ್ತು ಆ ಜಾಗ. ಸೊ ಅಲ್ಲಿ ಊರಲ್ಲಿ ಸುತ್ತಲೂ ಬೇರೆ ಬೀದಿ ನಾಯಿಗಳು ಜಾಸ್ತಿ, ಅದೊಂದು ಭಯ ಇದ್ದೇ ಇತ್ತು ನಮಗೆ ಸ್ನೂಫಿ ಕರ್ಕೊಂಡು ಹೋಗ್ಬೇಕಾದ್ರೆ ಹೆಂಗಪ್ಪ ಇಳ್ನ ಅಲ್ಲಿ ಇರಿಸ್ಕೊಳ್ಳೋದು ಅಂತ. ಸೊ ಅದೊಂಥರ ಪ್ರೊಟೆಕ್ಷನ್ಗೆ ಇವಳಿಗೋಸ್ಕರನೇ ಮಾಡಿಸಿದಾರೇನೋ ಅಂತ ಅನ್ನೋ ರೀತಿ ಆಯಿತು. ಸೊ ಸೇಫ್ ಆಗೇನೋ ಇದ್ಲು, ಬಟ್ ಅವಳಿಗೆ ಜಾಗ ಅಡ್ಜಸ್ಟ್ ಆಗಲಿಲ್ಲ, ನಿದ್ದೆ ಸರಿಯಾಗಿ ಮಾಡ್ತಿರಲಿಲ್ಲ, ಊಟ ಕೂಡ ಸರಿಯಾಗಿ ಮಾಡಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಮತ್ತೆ ಸರಿ ಹೋದ್ಲು ನೋಡಿ, ಮತ್ತೆ ಹೋಗಲ್ಲಿ ನಿಂತ್ಕೊಂಡು ನೋಡ್ತಾಳೆ ಜೂಜು ಬಂದಿದೆಯಾ ಇಲ್ವಾ ಅಂತ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬಲ್ಲ.